ಆಮೇಲೆ ಮೋಕ್ಷ. ಹೀಗೆ ಸಾಧನದ ಕ್ರಮ ಇದು ಈ ಸುಧಾ ಗ್ರಂಥದ ಪ್ರಾರಂಭದಲ್ಲಿ ಪರಿಮಳ ಗ್ರಂಥ ಸುಧಾ ಇದನ್ನೆಲ್ಲ ಪರಿಶೀಲಿಸಿದಾಗ ಮೊದಲನೇ ಹಂತದಿಂದ ಕೊನೆಯ ಹಂತದವರೆಗೆ ನಮ್ಮ ಸಾಧನದ ಕ್ರಮ. ಸತ್ಕರ್ಮಾಚರಣೆ ಒಂದು ಕಡೆ, ಇನ್ನೊಂದು ಕಡೆಯಿಂದ ಶಾಸ್ತ್ರದ ಶ್ರವಣ ಚಿಂತನೆ ಮನನ, ಇದು ಎರಡರಿಂದ ಸರಿಯಾದ ಒಂದು ಜ್ಞಾನವನ್ನು ಮತ್ತು ಸದಾಚಾರದಿಂದ ಅಂತಃಕರಣ ಶುದ್ಧಿಯನ್ನು, ಇದು ಎರಡನ್ನೂ ಕೂಡ ಪಡೆದ ಮೇಲೆ ಧ್ಯಾನದ ಅರ್ಹತೆ. ಧ್ಯಾನದ ನಂತರ ಸಾಕ್ಷಾತ್ಕಾರ, ಸಾಕ್ಷಾತ್ಕಾರ ಬಂದ ಕೂಡಲೇ ಮೋಕ್ಷ ಅಂತ ಕೆಲವರು ಹೇಳ್ತಾರೆ. ಸಾಕ್ಷಾತ್ಕಾರ ಬಂದ ಕೂಡಲೇ ಮೋಕ್ಷ ಆಗಿಬಿಟ್ರೆ ನಮ್ಮ ಗತಿಯೇನು? ನಮಗೆ ದೇವರ ಬಗ್ಗೆ ತಿಳಿಸಿಕೊಡೋರು ಯಾರು? ದೇವರ ಸಾಕ್ಷಾತ್ಕಾರ ಆಯಿತು, ದೇವರವರನ್ನು ಕರೆದುಕೊಂಡು ಹೋಗ್ತಾರೆ, ಮೋಕ್ಷಕ್ಕೆ ಹೋಗ್ತಾರೆ. ನಮಗೆ ದೇವರ ಬಗ್ಗೆ ಹೇಳೋರು ಯಾರು? ಯಾರು ಹೇಳ್ತಾರೋ ಅವರಿಗೆ ಸಾಕ್ಷಾತ್ಕಾರ ಆಗಿಲ್ಲ. ಯಾಕೆ? ಸಾಕ್ಷಾತ್ಕಾರ ಆದ ಕೂಡಲೇ ಅವರು ಮೋಕ್ಷಕ್ಕೆ ಹೋಗಿಬಿಡ್ತಾರೆ. ನೋಡಿದವರು ಹೇಳಲಿಕ್ಕೆ ಇಲ್ಲ, ಯಾರು ಹೇಳ್ತಾರೋ ಅವರು ನೋಡಿಲ್ಲ. ಹೀಗಾಗಿ ನಾವೆಲ್ಲ ಗೊಂದಲದಲ್ಲಿ ಬೆಳೆದಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಚಾರ್ಯರೊಬ್ಬರೇ ಸ್ಪಷ್ಟವಾಗಿ ಹೇಳಿದ್ದಾರೆ, ಸಾಕ್ಷಾತ್ಕಾರ ಆದ ಕೂಡಲೇ ಮೋಕ್ಷಕ್ಕೆ ಹೋಗಿ. ಸಾಕ್ಷಾತ್ಕಾರ ಆದ ಮೇಲೂ ಕೂಡ ಅವರ ಸಾಧನೆ ಇದೆ. ಅವನು ವಿಶೇಷ ಭಕ್ತಿಯನ್ನು ಮಾಡಬೇಕು, ಮತ್ತಷ್ಟು ಅವನ ಭಕ್ತಿ ಇಕ್ಕಟ ಆಗಬೇಕು. ಆಗ ಉಳಿದವರಿಗೂ ಕೂಡ ಮಾರ್ಗದರ್ಶನ ಮಾಡ್ತಾರೆ. ಯಾರು ಇನ್ನು ಅಜ್ಞಾನಿಗಳಾಗಿದ್ದಾರೆ, ಭಗವಂತನ ಸಾಕ್ಷಾತ್ಕಾರ ಪಡೆದವನು, ಅವನನ್ನು ಭಗವಂತ ಕೆಲವು ಸಮಯ ಸಂಸಾರದಲ್ಲಿ ಇರು, ಇನ್ನೂ ಸಾಧನೆ ಮಾಡು, ಮತ್ತು ಉಳಿದವರಿಗೆ ನೀನು ಕಂಡ ಸತ್ಯವನ್ನು ತಿಳಿಸಬೇಕು. ಅದರಿಂದ ರಾಯರ ಈಗಲೂ ವೃಂದಾವನಸ್ಥರಾಗಿದ್ದಾರೆ. ಸಾಕ್ಷಾತ್ಕಾರ ಆಗಿದೆ, ಮೋಕ್ಷ ಸಿದ್ಧ, ಆದರೂ ನಮ್ಮಂಥವರಿಗೆ ಮಾರ್ಗದರ್ಶನ ಮಾಡಲು ಸಾಕ್ಷಾತ್ಕಾರಿಗಳನ್ನು ಜಗತ್ತಿನಲ್ಲಿ ಭಗವಂತ ಉಳಿ